परम पूज्य प्राथस्मरणीय कलबुर्गी नाडिन आराध्य दैव शरण बसवेश्वरली प्रार्थिसी लिंगैक्य परम पूज्य दोड्डप्पा पादगळिगे नमस्करिसी प्रस्तुत पीठाधिपतिगळु शरण बसव विश्वविद्यालयद कुलाधिपतिगळु आद परम पूज्य ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಪಾದಗಳಿಗೆ ನಮಸ್ಕರಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ನಿಮಿತ್ತ ಪುರಾಣ ಪ್ರವಚನ ಉಪನ್ಯಾಸ ಕಾರ್ಯಕ್ರಮಗಳ ಸರಮಾಲಿಕೆಯಲ್ಲಿ ನನಗೆ ಬಂದಂತಹ ವಿಷಯ ಕಲ್ಯಾಣದ ಶರಣರಲ್ಲಿ 12ನೇ ಶತಮಾನದ ಶರಣರ ಕುರಿತು ಕೆಲವೊಂದು ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. 12ನೇ ಶತಮಾನದಲ್ಲಿ ಆಗಿ ಹೋದಂತಹ ಅತ್ಯಮೂಲ್ಯವಾದಂತಹ ಶರಣರಲ್ಲಿ ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು, ಶಿವಯೋಗಿ ಸಿದ್ದರಾಮ, ಚನ್ನಬಸವಣ್ಣ, ಕಿನ್ನರಿ ಬೊಮ್ಮಯ್ಯ, ಐದಕ್ಕಿ ಮಾರಯ್ಯ, ಬಹುರೂಪಿ ಚೌಡಯ್ಯ, ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯ, ನೀಲಾಂಬಿಕೆ, ಗಂಗಾಂಬಿಕೆ ಮುಂತಾದ ಹಲವಾರು ಶಿವಶರಣರ ಸಾಲಿನಲ್ಲಿ ಬರುವಂತಹ ಅಮೂಲ್ಯವಾದಂತಹ ಒಂದು ರತ್ನ ಶರಣ. ಆ ಶರಣರ ಕುರಿತು ನಾನು ಇವತ್ತು ಕೆಲವೊಂದು ನುಡಿಗಳನ್ನು ಆಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಆ ಶರಣರ ಹೆಸರು ಮಡಿವಾಳ ಮಾಚಿದೇವ ಅಥವಾ ಮಡಿವಾಳ ಮಾಚಯ್ಯನವರ ಕುರಿತು. 12ನೇ ಶತಮಾನದಲ್ಲಿ ದುರ್ಬಲರ ಶೋಷಣೆ, ಜಾತೀಯತೆ, ಮೇಲು ಕೀಳು, ತಾರತಮ್ಯ, ಅಸ್ಪೃಶ್ಯತೆ, ಮೂಢನಂಬಿಕೆಗಳ ಸೃಷ್ಟಿ, ಶಿಕ್ಷಣದಲ್ಲಿ ಅವಕಾಶ ವಂಚನೆ, ಹೀಗೆ ಅನೇಕ ಸಾಮಾಜಿಕ ಅಸಮಾನತೆಯಿಂದ ಜನರು ತುಳಿತಕ್ಕೆ ಒಳಗಾಗಿದ್ದರು. ವೃತ್ತಿ ನಿರತ ಶ್ರಮಜೀವಿಗಳು, ಬಡವರು, ದೀನದಲಿತರು ನಿರಾಶೆ ಹತಾಶೆಗೊಂಡು ಅಸಹನೀಯ ಬದುಕಿಗೆ ತುತ್ತಾಗಿದ್ದರು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಒದಗಿಸಲು ಬಸವ, ಮಾಚಿದೇವ ಮುಂತಾದ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡರು. ಶರಣರ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವ ಅತ್ಯಂತ ಪ್ರಕಾಶಮಾನವಾಗಿ ಕಂಡುಬರುತ್ತಾರೆ. ಮಡಿವಾಳ ಮಾಚಿದೇವರು ಕ್ರಿಸ್ತ ಶಕ 1120ರಿಂದ 1130ರ ನಡುವೆ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ದೇವರ ಹಿಪ್ಪರಿಗಿಯಲ್ಲಿ ಪರ್ವತಯ್ಯ ಅಥವಾ ಪರ್ವತಪ್ಪ ಸುಜ್ಞಾನವ್ವ ಎನ್ನುವವರ ಉದರದಲ್ಲಿ ಜನಿಸಿದವರಾಗಿದ್ದಾರೆ. ದಕ್ಷನನ್ನು ಸಂಹಾರ ಮಾಡಿ ಅತಿ ಉತ್ಸಾಹದಿಂದ ಶಿವನನ್ನು ಕಾಣಲು ವೀರಭದ್ರ ಇವನ ಸಭೆಯೊಳಗೆ ನಡೆದು ಬರುತ್ತಾನೆ. ಸಭೆಯಲ್ಲಿರುವ ಶಿವಭಕ್ತರಿಗೆ ಈತನ ಉತ್ತರೀಯ ಶರಗು ತಾಕುತ್ತದೆ. ವಿಜಯದ ಉದ್ವೇಗದಲ್ಲಿ ಆತ ಆ ತಪ್ಪಿಗೆ ಶರಣರ ವಸ್ತ್ರಗಳನ್ನು ಮಡಿ ಮಾಡುವ ಕಾಯಕ ಪೂರೈಸಿ ದೋಷಮುಕ್ತನಾಗಿ ಬರುವಂತೆ ಶಿವನ ಆದೇಶವಾಗುತ್ತದೆ. ಮಾಚಿದೇವರನ್ನು ಅವತಾರ ಪುರುಷನೆಂದು ನಿರೂಪಿಸುವುದು ಸಾಮಾನ್ಯವಾದಂತಹ ರೂಢಿಯಾಗಿದೆ. ನಾನು ಮೊದಲೇ ಹೇಳಿದಂತೆ ಉದಯಿಸಿದ ಶರಣ ಕಿರಣ ಬಿಜಾಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ದೇವರ ಹಿಪ್ಪರಿಗಿಯಲ್ಲಿ 1120 ಮತ್ತು 1130ರ ನಡುವೆ ಪರ್ವತಯ್ಯ ಸುಜ್ಞಾನವರ ದಂಪತಿಗಳ ಪುತ್ರರತ್ನರನ್ನಾಗಿ ಜನಿಸಿದಂಥ ಮಡಿವಾಳ ಮಾಚಿದೇವರು ಅವರು ಕೈಗೊಂಡ ಅನೇಕ ಕಾರ್ಯಕ್ರಮಗಳು, ಅನೇಕ ಶರಣ ಜೀವನವನ್ನು ಕುರಿತು ನಾನು ಮತ್ತೆ ಕೆಲವೊಂದು ನುಡಿಗಳನ್ನು ಆಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಮೊಟ್ಟ ಮೊದಲನೆಯದಾಗಿ ಕ್ರಾಂತಿಕಾರಿ ಗುರುವಿನ ಬೋಧನೆ. ಅವರು ಬಾಲ್ಯದಲ್ಲಿರುವಾಗ ಅವರ ಒಂದು ಗುರು ಯಾವ ರೀತಿಯಾಗಿ ಇರ್ತಾನೆ ಎನ್ನುವಂತಹ ಒಂದು ಹಂತ. ಮಾಚಿದೇವರ ವ್ಯಾಸಂಗ, ಅಪಾರ ಜ್ಞಾನವನ್ನು ಅವಲೋಕಿಸಿದಾಗ ಉತ್ತಮ ಗುರುಗಳ ಬೋಧನೆ ಸಿಕ್ಕಿದ್ದು ಮನವರಿಕೆಯಾಗುತ್ತದೆ.
ಶೂದ್ರರಿಗೆ ಶಿಕ್ಷಣ ನಿಷೇಧಿಸಲ್ಪಟ್ಟ ಕಾಲದಲ್ಲಿ ಅಕ್ಷರಜ್ಞಾನ ಸಕಲ ಶಾಸ್ತ್ರಗಳನ್ನು ಹೇಳಿಕೊಟ್ಟ ಗುರು ಮಲ್ಲಿಕಾರ್ಜುನಯ್ಯ ಸ್ವಾಮಿಗಳು. ನಂತರ ಅವರು ತಮ್ಮ ಬಾಲ್ಯ ಲೀಲೆಯನ್ನು ಮುಗಿಸಿ ಕಾಯಕದಲ್ಲಿ ತತ್ಪರರಾದಂತಹ ಮಾಚಿದೇವರು ಕಾಯಕದ ಹಿಮಾಚಲವಾದಂತಹ ಮಾಚಯ್ಯ. ಮಾಚಯ್ಯನವರು ಹುಟ್ಟಿನಿಂದಲೂ ಮಡಿವಾಳನಾಗಿದ್ದು ಅಚಲ ಕಾಯಕ ನಿಷ್ಠನಾಗಿದ್ದು ತನ್ನ ಕಾಯಕವೇ ಭಕ್ತಿ ಜೀವನದ ಉಸಿರು ಎಂದು ನಂಬಿದ್ದರು. ಜಂಗಮ ವೇಷದಲ್ಲಿ ಬಂದ ಶಿವನ ಬಟ್ಟೆಗಳನ್ನು ಆತನ ಷರತ್ತಿನ ಮೇರೆಗೆ ತನ್ನ ಹೆಂಡತಿ ಮಲ್ಲಿಗೆಮ್ಮಳ ಎದೆಬಗೆದ ರಕ್ತದಲ್ಲಿ ಒಗೆದು ಒಣಗಿಸಿಕೊಂಡು ಬಂದ ಸಂದರ್ಭ ದಂತ ಕಥೆಯಾಗಿ ಹಿಮಾಲಯಕ್ಕಿಂತಲೂ ಗಟ್ಟಿ ಕಾಯಕದ ಹಿರಿಯಾಳು ಮಾಚಿದೇವ ಎನ್ನುವಂಥದ್ದನ್ನು ಸ್ಪಷ್ಟವಾಗುತ್ತದೆ. ಶಿವಶರಣರ ಹಾಗೂ ಕಾಯಕದಲ್ಲಿ ನಿಷ್ಠೆಯುಳ್ಳ ಮೈಲಿಗೆಯ ಬಟ್ಟೆಗಳನ್ನು ಮಡಿ ಮಾಡಿ ಮುಟ್ಟಿಸುವ ಕಾಯಕ ಇವರದಾಗಿತ್ತು. ಮಡಿಬಟ್ಟೆ ಹೊತ್ತುಕೊಂಡು ವೀರಘಂಟೆ ಬಾರಿಸುತ್ತಾ ಭಕ್ತರಲ್ಲದವರು ತಮ್ಮನ್ನು ಮುಟ್ಟಬಾರದೆಂದು ನಿಯಮವನ್ನು ಹಾಕಿಕೊಂಡಿದ್ದರು. ಇಂತಹ ಒಂದು ಸಂದರ್ಭದಲ್ಲಿ ಕುಚೋದ್ಯಕ್ಕೆ ಬಂದು ಮುಟ್ಟುವ ಭವಿಗಳನ್ನು ತುಂಡರಿಸಿ ಚೆಲ್ಲುತ್ತಾ ಮುನ್ನಡೆಯುವುದು ಮಾಚಿದೇವರ ನಡತೆಯಾಗಿತ್ತು. ಭವಿಯೋರ್ವ ಮಡಿಗಂಟು ಮುಟ್ಟಿ ಮೈಲಿಗೆ ಗೊಳಿಸಿದ್ದಕ್ಕೆ ಆತನ ಶಿರವನ್ನು ಆಕಾಶಕ್ಕೆ ತೂರಿದ ಘಟನೆಯಿಂದಾಗಿ ಭಕ್ತಿಭಾವದಿಂದ ಮಡಿವಾಳನಯ್ಯನವರನ್ನು ಜನರು ಗೌರವಿಸುತ್ತಿದ್ದರು. ಕಾಯಕ ಮಾಡದ ಸೋಮಾರಿಗಳ ಬಡವರನ್ನು ಶೋಷಿಸುವ ಸೋಮಾರಿಗಳ ದುರ್ಗುಣ ಉಳ್ಳವರ ಬಟ್ಟೆಗಳನ್ನೆಂದು ಮಾಚಯ್ಯನವರು ಮುಟ್ಟುತ್ತಿರಲಿಲ್ಲ. ಅರಸುತನ ಮೇಲಲ್ಲ, ಅಗಸತನ ಕೀಳಲ್ಲ ಎಂಬುದನ್ನು ಜಗತ್ತಿಗೆ ಅಂದು ಮಡಿವಾಳಯ್ಯನವರು ಸಾರಿದರು. ಘನವಾದಂತಹ ಉನ್ನತ ವ್ಯಕ್ತಿತ್ವ ಹೊಂದಿರುವಂತಹ ಮಾಚಯ್ಯನವರ ಅವರ ಜೀವನದಲ್ಲಿ ಘಟಿಸಿರುವಂತಹ ಕೆಲವೊಂದು ಪ್ರಸಂಗಗಳು. ಇಂತಹ ಪ್ರಸಂಗಗಳಲ್ಲಿ ಮೊದಲನೆಯ ಪ್ರಸಂಗ, ನುಲಿಯ ಚಂದಯ್ಯ ತನ್ನ ಕಾಯಕಕ್ಕೆ ಬೇಕಾದ ಹುಲ್ಲನ್ನು ಕೆರೆಯಲ್ಲಿ ಕೊಯ್ಯುತ್ತಿದ್ದಾಗ ಧರಿಸಿದ ಇಷ್ಟಲಿಂಗ ಜಾರಿ ಕೆರೆಯೊಳಗೆ ಬೀಳುತ್ತದೆ. ಜಾರಿ ಬಿದ್ದ ಲಿಂಗ ಮತ್ತೇಕೆ, ಭಾವಲಿಂಗ ಒಂದನ್ನೇ ಪೂಜಿಸಿದರೆ ಸಾಕೆಂದು ಹುಲ್ಲಿನ ಹೊರೆ ಹೊತ್ತು ಮನೆಗೆ ಮರಳುತ್ತಾರೆ. ಆಗ ಲಿಂಗದೇವ ಮಾಚಿದೇವರ ಮೊರೆ ಹೋಗುತ್ತಾನೆ. ಮಾಚಿ ತಂದೆಗಳು, ಸವಿಬೇಕು ಹಣ್ಣು ಬೇಡವೆಂದರೆ ಹೇಗೆ, ಗುರು ಪೂಜೆ ಅರಿದೊಡೆ ಲಿಂಗ ಪೂಜೆ ಬಿಡಲಾಗದೆಂದು ಚಂದ್ರಯ್ಯನವರ ತಪ್ಪನ್ನು ಅರಿವನ್ನುಂಟು ಮಾಡುವರು. ಅದೊಂದು ದಿವ್ಯವಾದಂತಹ ಪ್ರಸಂಗವಾಗಿತ್ತು. ಇನ್ನು ಎರಡನೆಯ ಪ್ರಸಂಗ ಮಾಚಿದೇವರ ಜೀವನದಲ್ಲಿ ಕಾಯಕದಲ್ಲಿ ನಡೆದಂತಹ ಪ್ರಸಂಗ ಹೀಗಿದೆ. ಬೇಡುವ ಭಕ್ತರಿಲ್ಲದೆ ಬಡವನಾದೆನೆಂಬ ಬಸವಣ್ಣನವರು ಅಹಂ ಭಾವನೆಯಿಂದ ಮಾತನಾಡಿರುತ್ತಾರೆ. ಆಗ ಮಾಚಿದೇವರು ಬಸವಣ್ಣನವರಿಗೆ, ನೀವೊಬ್ಬರೇ ದಾನ ಮಾಡಲು ಹುಟ್ಟಿದ ದಾನಿಗಳು ಉಳಿದೆಲ್ಲ ಭಕ್ತರು ಭಿಕಾರಿಗಳೇ ದರಿದ್ರರೇ ಎಂಬ ಪ್ರಶ್ನೆಯನ್ನು ಬಸವಣ್ಣನವರಿಗೆ ಪ್ರಶ್ನಿಸುತ್ತಾರೆ. ಮುಂದೆ ಎನ್ನ ಮಹಾನುಭಾವರ ಬಡತನದಿರುವ ನಿನಗೆ ತೋರುವೆನೆಂದು ಪಾದದಿಂದ ನೀರನ್ನು ಚಿಮ್ಮಲು ಆ ನೀರು ಹನಿಗಳೆಲ್ಲ ಮುತ್ತು ರತ್ನಗಳಾದವು. ಹೀಗೆ ವಿನಯ, ಇಂದ್ರಿಯ ನಿಗ್ರಹ, ನಿರಹಂಕಾರಗಳು ಭಕ್ತಿಯ ಕುರುಹು ಎಂದು ತಿಳಿಸುತ್ತಾ ಅಹಂಕಾರ ನಿರ್ಮೂಲನೆಗೊಳಿಸಿದ ಮಹಾನ್ ಶರಣ ಮಡಿವಾಳ ಮಾಚಿದೇವರು. ಮೂರನೆಯ ಪ್ರಸಂಗ ಹೀಗೆ ಬರ್ತದೆ. ಮತ್ತೊಂದು ಸಂದರ್ಭದಲ್ಲಿ ಮೇದಾರ ಕೇತಯ್ಯ ಬಿದಿರು ಕಡೆಯುವಾಗ ಕೆಳಗೆ ಬೀಳುತ್ತಾನೆ. ಎದೆಗೆ ಬಿದಿರು ಮೊಳೆ ಚುಚ್ಚಿ ಕೇತಯ್ಯ ಶಿವಸನ್ನಿಧಿ ಸೇರುತ್ತಾನೆ. ಆಗ ಬಸವಣ್ಣ ಮಾಚಯ್ಯನನ್ನು ಕರೆಸುವವರು. ಮಾಚಯ್ಯ ಬಂದು ಶಿವಶರಣರ ಪ್ರಾಣವೇ ತನ್ನ ಪ್ರಾಣವೆಂದು ನಂಬಿದ ಬಸವಣ್ಣ ಇನ್ನೂ ಜೀವಂತವಾಗಿದ್ದು ತನ್ನ ವಚನ ಪಾಲಿಸಲಿಲ್ಲವೆಂದ ಇದನ್ನರಿತ ಬಸವಣ್ಣ ಪ್ರಾಣ ಬಿಡುವನು. ಆ ಪ್ರಾಣ ಕೇತಯ್ಯನನ್ನು ಹಿಂಬಾಲಿಸುತ್ತದೆ. ಬಸವಣ್ಣನ ನಿಷ್ಠೆ ಮೆಚ್ಚಿದ ಮಾಚಯ್ಯ ಶಿವನನ್ನು ಕುರಿತು ಕೆರಳಿ ನುಡಿದು ಇಬ್ಬರ ಪ್ರಾಣಗಳನ್ನು ಶಿವನನ್ನು ಮರಳಿ ಪಡೆದನೆಂದು ತಿಳಿದು ಬರುತ್ತದೆ. ನಡೆ ನುಡಿಯಲ್ಲಿ ತಪ್ಪಿದ ವ್ಯಕ್ತಿ ಎಂಥವರೇ ಆಗಿರಲಿ, ಆಚರಣೆ ಪ್ರಸಂಗ ಬಂದಾಗ ದೇವರನ್ನೂ ಕೂಡ ಪ್ರಶ್ನಿಸುವ ಪ್ರವೃತ್ತಿ ಮಾಚಯ್ಯನವರದಾಗಿತ್ತು. ಇಂತಹ ಅತ್ಯಂತ ಬಹಳ ಮಹತ್ವವಾದಂತಹ ವಿಚಾರಗಳನ್ನು ಮತ್ತು ಕಂಡೊಡನೆಯೇ
ನೇರವಾಗಿ ನುಡಿಯುವಂತಹ ವ್ಯಕ್ತಿತ್ವ ಮಡಿವಾಳ ಮಾಚಿದೇವರದ್ದಾಗಿರುತ್ತದೆ. ಇಂಥದ್ದೇ ಇನ್ನೊಂದು ಪ್ರಸಂಗ ಕಲ್ಯಾಣದ ಅನುಭವ. ಅನುಭವ ಮಂಟಪ ಕೊಟ್ಟುವಲ್ಲಿ ಮಡಿವಾಳ ಮಾಚಿದೇವರ ಕಾಯಕ ಅತಿ ಮಹತ್ವದ್ದು. ದೇಶದ ನಾನಾ ಭಾಗಗಳಿಂದ ಕಲ್ಯಾಣಕ್ಕೆ ಬರುವವರಿಗೆ ಪರೀಕ್ಷಿಸಿ ಮಡಿ ಹಾಸಿ ಸ್ವಾಗತಿಸುವ ಕೆಲಸ ಅವರದಾಗಿತ್ತು. ಮಾಚಿದೇವರ ಪರೀಕ್ಷೆಗೊಳಪಡದ ಹೊರತು ಕಲ್ಯಾಣಪುರ ಪ್ರವೇಶದ ಪ್ರಮಾಣ ಪತ್ರ ಹೊರಗಿನಿಂದ ಬರುವವರಿಗೆ ಸಿಗುತ್ತಿರಲಿಲ್ಲವೆಂಬುದು ಮಾಚಯ್ಯನ ಮಹಾಘನತೆಗೆ ಸಾಕ್ಷಿಯಾಗಿದೆ. ಅದರಂತೆ ಇನ್ನೊಂದು ಪ್ರಸಂಗ ಮಡಿವಾಳ ಮಾಚಿದೇವರ ಬದುಕಿನಲ್ಲಿ ಬರ್ತದೆ. ಗಣಾಚಾರ ಸಂಪನ್ನ ವೀರಶರಣ ಮಡಿವಾಳ ಮಾಚಿದೇವ ಹಿಪ್ಪರಿಗೆಯಿಂದ ಕಲ್ಯಾಣಕ್ಕೆ ನಡೆದು ಬರುವಾಗ ಭೀಮರತಿ ಹೊಳೆ ಪ್ರವಾಹದಿಂದ ಕಟ್ಟಿರಲು ಹರಿಗೋಲದ ಹಂಗಿಲ್ಲದೆ ಶಿವನನ್ನು ನೆನೆಯಲು ನದಿ ಇಬ್ಭಾಗವಾಯಿತು. ಆ ಮಾರ್ಗ ಮಧ್ಯದಿಂದ ಮಾಚಿ ತಂದೆ ನಡೆದುಕೊಂಡು ಬರುತ್ತಾನೆ. ಬಿಜ್ಜಳ ತನ್ನ ಬಟ್ಟೆಯನ್ನು ಮಡಿ ಮಾಡಿಸಿಕೊಡಲು ಬಸವಣ್ಣನಿಗೆ ದುಂಬಾಲು ಬಿದ್ದು ಮಡಿವಾಳಯ್ಯನ ಪರಮ ಭಕ್ತ ಅವನನ್ನು ಅಗಸನೆಂದು ಭಾವಿಸದಿರಲು ಬಸವಣ್ಣ ತಿಳಿ ಹೇಳಿದ್ದ. ಅದನ್ನು ಲೆಕ್ಕಿಸದೆ ಮಾಸಿದ ಬಟ್ಟೆಗಳ ಗಂಟನ್ನು ಮಡಿ ಮಾಡಲು ಕಳಿಸಿದ ಭವಿ ಬಿಜ್ಜಳನ ಮೈಲಿಗೆ ಬಟ್ಟೆಯ ಗಂಟನ್ನು ಕಂಡ ಮಡಿವಾಳಯ್ಯ ಕೋಪಗೊಂಡು ಸಿಟ್ಟಿನಿಂದ ನೋಡಲು ಆ ಕ್ಷಣದಲ್ಲಿ ಗಂಟು ಉರಿದು ಹೋಗುತ್ತದೆ. ಇದು ಮಡಿವಾಳಯ್ಯನ ಅಹಂಕಾರವೆಂದು ಭಾವಿಸಿದ ಬಿಜ್ಜಳ ಅವರನ್ನು ಸೆರೆ ಹಿಡಿದು ತರಲು ಕುಂಟ ಕುರುಡರ ಪಡೆಯೊಂದನ್ನು ಕಳುಹಿಸಿದ. ಮಡಿವಾಳಯ್ಯ ತನ್ನ ಶಕ್ತಿಯಿಂದ ಕುರುಡರಿಗೆ ಕಣ್ಣು ಬರುವಂತೆ ಮತ್ತು ಕುಂಟರಿಗೆ ಕಾಲು ಬರುವಂತೆ ಮಾಡಿ ಅಂಗಸೌಷ್ಠವರನ್ನಾಗಿ ಮಾಡಿ ಕಳುಹಿಸಿದ್ದು. ಇದರಿಂದ ಉರಿದೆದ್ದು ಬಿಜ್ಜಳ ಮದೋನ್ಮತ್ತ ಆನೆಯನ್ನು ಮಾಚಯ್ಯನ ಮೇಲೆ ಹರಿಹಾಯಲು ಬಿಟ್ಟಿರುತ್ತಾನೆ. ಸೈನಿಕರ ತುಕಡಿಯೊಂದನ್ನು ಕಳುಹಿಸಿದ ಆನೆ ಹಾಗೂ ಅವರನ್ನೆಲ್ಲ ಸದೆಬಡಿದು ಜಯಶಾಲಿಯಾದ ಮಡಿವಾಳ ಮಾಚಿದೇವ. ಬಹುತೇಕ ಬಂಧುಗಳ ಮನೆಯಲ್ಲಿ ಈ ಸನ್ನಿವೇಶದ ಫೋಟೋ ಇರುವುದನ್ನು ನಾವೆಲ್ಲರೂ ಕೂಡ ಕಾಣ್ತೇವೆ. ಆದರೆ ಬಹುಜನರಿಗೆ ಅದರ ಹಿನ್ನೆಲೆ ಗೊತ್ತಿಲ್ಲ. ಕಾಲಾಂತರದಲ್ಲಿ ಬಿಜ್ಜಳನಿಗೆ ಮಾಚಿದೇವನ ಉನ್ನತ ಮಹಿಮೆ ತಿಳಿದು ತನ್ನ ತಪ್ಪಿನ ಅರಿವಾಗಿ ಬಿಜ್ಜಳ ಮಡಿವಾಳ ಮಾಚಿದೇವರಿಗೆ ತಮ್ಮ ಕ್ಷಮೆಯನ್ನು ಯಾಚಿಸುತ್ತಾರೆ. ಮುಂದೆ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಮಾಚಿದೇವರು ಹೊತ್ತ ಜವಾಬ್ದಾರಿ ಗುರುತರವಾದುದು. ಶರಣ ಧರ್ಮ ಸಂರಕ್ಷಣೆ, ವಚನ ಸಾಹಿತ್ಯದ ರಕ್ಷಣೆಯ ದಂಡನಾಯಕತ್ವ ಜವಾಬ್ದಾರಿ ಹೊತ್ತು ಚನ್ನಬಸವಣ್ಣ, ಅಕ್ಕನಾಗಮ್ಮ, ಕಿನ್ನರಿ ಬೊಮ್ಮಣ್ಣ ಮೊದಲಾದವರೊಂದಿಗೆ ಮಾಚಿದೇವ ಶರಣ ಸಮೂಹದ ಭೀಮರಕ್ಷೆಯಾಗಿ ನಿಂತರು. ಕಲಚೂರ್ಯರ ಮುರಾರಿಯನ್ನು ಎದುರಿಸಿ ಭೀಮಾನದಿಯನ್ನು ದಾಟಿ ತೆಲ್ಲೂರು, ಮುರುಗೋಡ, ಕಡುಕೋಳ, ತಡುಕೋಡ, ಮೂಗಬಸವ, ಕಾದಿರುವಳಿಯಲ್ಲಿ ಅಲ್ಲಲ್ಲಿ ಕಾಳಗ ನಡೆಸಿದರು. ತಮ್ಮ ಧೈರ್ಯ ಅನುಪಮ ಬಲದಿಂದ ಶರಣರನ್ನು ವಚನ ಸಾಹಿತ್ಯವನ್ನು ರಕ್ಷಿಸಿ ಉಳುವಿಗೆ ತಲುಪಿದ ಸಾಹಸಿ ಮಡಿವಾಳ ಮಾಚಿದೇವ. ಸಮಸ್ತ ಶರಣರು ಉಳಿವೆಯಲ್ಲಿ ಲಿಂಗೈಕ್ಯರಾಗಲು ತಮ್ಮ ಮಹಾನ್ ಕರ್ತವ್ಯ ಪೂರೈಸಿ ಸಿಂದಗಿ ತಾಲೂಕಿನ ಕಲಿಪುರ ತಾಲೂಕಿನ ಇಂದಿನ ಕಲಿಕೇರಿ ತನ್ನ ಗುರುವಾದ ವೀರ ಘಂಟಯ್ಯರ ಜೊತೆಗೆ ಜೀವಂತ ಸಮಾಧಿಯಾಗಿ ಗುರು ಶಿಷ್ಯರು ಐಕ್ಯರಾಗುತ್ತಾರೆ. ಹೀಗಾಗಿ ಇಂದಿಗೂ ಪ್ರತಿ ವರ್ಷ ಹೊಸ್ತಿಲ ಹುಣ್ಣಿಮೆಯ ದಿನ ಮೂಲಾ ನಕ್ಷತ್ರದ ಸಮಯದಲ್ಲಿ ರಥೋತ್ಸವ ನಡೆಯುತ್ತದೆ. ವರ್ಷದಲ್ಲಿ ಎರಡು ಸಲ ಅಗ್ನಿ ಉತ್ಸವ ನಡೆಯುತ್ತದೆ. ಕಲಿಕೇರಿಯಲ್ಲಿ ಮಡಿವಾಳ ಮಾಚಿದೇವರ ಕೊಂಡಾಡಲು ಅಕ್ಷರಗಳೇ ಸಾಲದು. ಹೀಗೆ ಮಡಿವಾಳ ಮಾಚಿದೇವರು ತಮ್ಮ ಸಮಯದಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಸಾಧಿಸಿ ಕಲ್ಯಾಣದ ಶಿವಶರಣರ ಸಾಲಿನಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವಂತಹ ಶರಣರು ಯಾರೆಂದರೆ ಅವರೇ ಮಡಿವಾಳ ಮಾಚಿದೇವರು. ಒಂದು ವೇಳೆ ಮಡಿವಾಳ ಮಾಚಿದೇವರ ಶರಣ ಕಾಯಕ ಇಲ್ಲದೇ ಇದ್ದರೆ, ಶರಣ ತತ್ವ ನಿಷ್ಠೆಗಳನ್ನು ಮಾಡದೇ ಹೋದರೆ ಇಂದು ನಾವು ಬಸವಣ್ಣನವರು ಬರೆದಂತಹ ವಚನ ಸಾಹಿತ್ಯದ ಒಂದು ರಕ್ಷಣೆ ಆಗ್ತಾನೇ ಇರಲಿಲ್ಲ. ಹೀಗಾಗಿ ಬಸವಣ್ಣನವರು ಬರೆದಂತಹ
ಅಂದಿನ ಸಮಯದಲ್ಲಿ ಎಲ್ಲ ಶರಣರು ಬರೆದಂತಹ ವಚನ ಸಾಹಿತ್ಯದ ಒಂದು ಭದ್ರ ಬುನಾದಿಯನ್ನಾಗಿ ಅವುಗಳ ರಕ್ಷಣೆಯ ಹೊಣೆಯನ್ನು ಹೊತ್ತಿರುವಂತಹ 12ನೇ ಶತಮಾನದಿಂದ ಒಂದು ಬಂದಂತಹ ವಚನ ಸಾಹಿತ್ಯ 21ನೇ ಶತಮಾನದವರೆಗೂ ಮತ್ತು ಮುಂದೆ ಹಲವಾರು ಶತಮಾನದಗಳವರೆಗೂ 12ನೇ ಶತಮಾನದಲ್ಲಿ ಕಾರ್ಯವನ್ನು ನಿರ್ವಹಿಸಿದ ಎಲ್ಲ ಶರಣರ ಜೀವಿಗಳ ಅವರ ಕೊಡುಗೆಯನ್ನು ವಚನಗಳ ಮೂಲಕ ನಾವು ಕಾಣಬಹುದಾಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಮಡಿವಾಳ ಮಾಚಿದೇವರು ರಚಿಸಿದ ಸುಮಾರು 512 ವಚನಗಳಲ್ಲಿ ನಾನು ಕೆಲವೊಂದನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಅವರ ಒಂದೊಂದು ವಚನಗಳು ಕೂಡ ಅತ್ಯಂತ ಅಮೂಲ್ಯವಾದಂತಹ ವಚನಗಳು. ಆ ವಚನಗಳಲ್ಲಿ ಮೊಟ್ಟ ಮೊದಲನೆಯದಾಗಿ, ತನುವ ಬಳಲಿಸದೆ ಉದ್ದಂಡ ವೃತ್ತಿಯಲ್ಲಿ ಧನವ ತಂದು ಗುರುಲಿಂಗ ಜಂಗಮಕ್ಕೆ ಮೆಚ್ಚಿಸಿ ದಾಸೋಹವ ಮಾಡಿ ಭಕ್ತನಾದಡೆಂಬುವ ತೋರೆದೆರಿಯ. ಆ ಪರಧನ ಚೋರಂಗೆ ವಿಚಾರಿಸದೆ ಉಪದೇಶವ ಕೊಟ್ಟ ಲಿಂಗಾರ್ಚನೆಯ ಮಾಡುವ ಜಂಗಮ ಕೆಳನೆಯ ಪಾತಕ ಇಂತಿವರ ಬದುಕು ಹುಲಿ ಕಪಿಲೆಯ ತಿಂದು ಮಿಕ್ಕುದ ನರಿ ತಿಂಬಂತೆ ಕಾಣ ಕಲಿದೇವರ ದೇವ. ಹೀಗೆ ತಮ್ಮ ವಚನದಲ್ಲಿ ತನುವನ್ನು ಬಳಲಿಸದೆ ಕಾಯಕವನ್ನು ಮಾಡುವಂತಹ ಪ್ರವೃತ್ತಿ ಎಂದೂ ಕೂಡ ಸಲ್ಲದೆಂದು ಮಡಿವಾಳ ಮಾಚಿದೇವರು ಈ ವಚನದ ಮೂಲಕ ಕೊಡುತ್ತಾರೆ. ಹಾಗೆಯೇ ಪರಮ ವಿಭೂತಿಯ ಹಣೆಯಲ್ಲಿ ಧರಿಸಿ, ಕೊರಳಲ್ಲಿ ರುದ್ರಾಕ್ಷಿಯ ಧರಿಸಿ, ಗುರುಕೊಟ್ಟ ಲಿಂಗವ ಕರದಲ್ಲಿ ಧರಿಸಿ, ಮರಳಿ ಮತ್ತೆ ಧರೆಯ ಪ್ರತಿಷ್ಠೆ ಗೆರಗುವ ನರಕ ಜೀವಿಗಳೇ ಏನೆಂಬುನೇ ಕಲಿದೇವರ ದೇವಯ್ಯ. ಪರಮ ಜೀವಿ ಪರಮ ಭಕ್ತ ಅವನ ಕುರುಹು ಏನಾದರೂ ಇದ್ದರೆ ಹಣೆಯಲ್ಲಿ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಕರದಲ್ಲಿ ಲಿಂಗವನ್ನು ಹೊಂದಿರುವವನೇ ಶರಣ ಭಕ್ತ ಎನ್ನುವುದನ್ನು ನಾವು ಈ ಮಡಿವಾಳ ಮಾಚಿದೇವರ ವಚನದ ಮೂಲಕ ನೋಡಬಹುದಾಗಿದೆ. ಹಾಗೆ ಇನ್ನೊಂದು ವಚನ ಮಡಿವಾಳ ಮಾಚಿದೇವರದು ಹೀಗಾಗಿದೆ. ನರಸುರರ ಹೊಗಳಿದಡೆ ಗತಿಯಿಲ್ಲ, ಹರಿಬ್ರಹ್ಮ ಇಂದ್ರ ಚಂದ್ರಾದಿಗಳ ಹೊಗಳಿದಡೆ ಗತಿಯಿಲ್ಲ, ಪರಸತಿ ಪರಧನಗಳುಪಿ ದುರ್ಯೋಧನ ಕೀಚಕರ ರಾವಣ ಮುಂತಾಗಿ ಮರಣವಾಗಿ ಹೋದವರ ಸಂಗತಿ ಹೇಳಿ ಕೇಳಿದಡೇನು ಗತಿಯಿಲ್ಲ. ಶ್ರೀ ಗುರುವಿನ ಚರಣ ನರಿಯದೆ ಕಿರುಕುಳ ದೈವದ ಬೋಧೆಯ ಹೇಳಿ ಆನು ಬದುಕಿದೆನೆಂಬ ಕವಿ ಗಮಕನಾನಲ್ಲ. ಹರ ನಿಮ್ಮ ನೆನೆವ ಶರಣರ ಚರಣರ ಗತಿಯಪ್ಪೆನೆಂದ ಕಲಿದೇವರ ದೇವಯ್ಯ ಎನ್ನುವಂತಹ ಅಮೂಲ್ಯವಾದಂತಹ ವಚನ ಈ ಮಡಿವಾಳ ಮಾಚಿದೇವರ ಒಂದು ಸ್ಮೃತಿಯಿಂದ ಬಂದದ್ದಾಗಿದೆ. ಹಾಗೆಯೇ ಇನ್ನು ಅನೇಕ ವಚನಗಳು ಈ ಹೆಣ್ಣನ್ನು ಕುರಿತಾಗಿ, ಮಣ್ಣನ್ನು ಕುರಿತಾಗಿ ರಚನೆಯಾದಂತಹ ವಚನ ಈ ರೀತಿಯಾಗಿದೆ. ಮಡಿವಾಳ ಮಾಚಿದೇವರದು, ಹೆಣ್ಣಿಗಾಗಿ ಸತ್ತಡೆ ಜನನ ಮರಣ, ಹೊನ್ನಿಗಾಗಿ ಸತ್ತಡೆ ಜನನ ಮರಣ, ಮಣ್ಣಿಗಾಗಿ ಸತ್ತಡೆ ಜನನ ಮರಣ, ಪರಧನ ಪರಸತಿಗಾಗಿ ಸತ್ತಡೆ ಜನನ ಮರಣ, ಶಿವಭಕ್ತನಾಗಿ ಏಕಲಿಂಗ ನಿಷ್ಠಾಸಂಪನ್ನನಾಗಿ ವಿಚಾರ ಶಿವಾಚಾರಕ್ಕಾಗಿ ಸತ್ತಡೆ ಮುಕ್ತಿಯಿಂದ ಕಲಿದೇವರ ದೇವಯ್ಯ. ಹಾಗೆಯೇ ಕಾಯಕಕ್ಕೆ ಅತ್ಯಮೂಲ್ಯವಾದಂತಹ ಪ್ರಾಶಸ್ತ್ಯವನ್ನು ಕೊಟ್ಟಂತಹ ವ್ಯಕ್ತಿ ಮಡಿವಾಳ ಮಾಚಿದೇವರು. ಅವರ ತಮ್ಮ ವಚನದಲ್ಲಿ ಹೀಗೆ ಹೇಳ್ತಾರೆ. ತನವ ಬಳಲಿಸದೆ ಉದ್ದಂಡ ವೃತ್ತಿಯಲ್ಲಿ ಧನವ ತಂದು ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಿ ದಾಸೋಹವ ಮಾಡಿ ಭಕ್ತನಾದೆ ಎಂಬುವನ ತೋರದಿರಯ್ಯ. ಆ ಪರಧನ ಚೋರಂಗೆ ವಿಚಾರಿಸದೆ ಉಪದೇಶವ ಕೊಟ್ಟ ಲಿಂಗಾರ್ಚನೆಯ ಮಾಡುವ ಜಂಗಮ ಕೇಳನೆಯ ಪಾತಕ ಇಂತಿವರ ಬದುಕು ಹುಲಿ ಕಪಿಲೆಯ ತಿಂದು ಮಿಕ್ಕುದ ನರಿ ತಿಂಬಂತೆ ಕಾಣ ಕಲಿದೇವರ ದೇವ. ಹೀಗೆ ಬಸವಣ್ಣನವರನ್ನು ಕುರಿತು ಮತ್ತೊಂದು ವಚನವನ್ನು ಹೀಗೆ ಬರೆಯುತ್ತಾರೆ. ಬಸವಣ್ಣ ಮೂಡಲಿಕ್ಕೆ ಗುರುವಾಯಿತು, ಲಿಂಗವಾಯಿತು, ಜಂಗಮವಾಯಿತು, ಪ್ರಸಾದವಾಯಿತು. ಬಸವಣ್ಣ ಮೂಡಲಿಕ್ಕೆ ಈರೇಳು ಲೋಕವಾಯಿತು. ಬಸವಣ್ಣನಾಭಿಯೇ ದೇವಲೋಕದ ದೇವಗಣ
ಗಳನಿಸೋದು ಮೇಲಣ ಘನದ ಹೊಗಳುವುದೇ ಎನ್ನವರಲ್ಲ ಕಲಿದೇವರ ದೇವ. ಇನ್ನು ಹೊಗಳುವುದೇ ನಿನ್ನಳವಲ್ಲದೆ ಬಸವಣ್ಣನ. ಬಸವಣ್ಣನವರಲ್ಲಿ ಅಪಾರವಾದಂತಹ ಭಕ್ತಿಯನ್ನು ಹೊಂದಿದ ಮಡಿವಾಳ ಮಾಚಿದೇವರು ಬಸವಣ್ಣನವರ ಶಬ್ದಕ್ಕೆ ಎಂದೂ ತಾನು ಎಂದವರಲ್ಲ. ಹೀಗಾಗಿ ಬಸವಣ್ಣನವರ ಕುರಿತು ಹಾಗೆ ಶರಣರ ಕುರಿತು ಈ ಜನ್ಮವನ್ನು ಕುರಿತು ಇನ್ನೊಂದು ವಚನವನ್ನು ಈ ರೀತಿಯಾಗಿ ಸ್ಪಷ್ಟಪಡಿಸುತ್ತಾರೆ. ಈರೇಳು ಸ್ಥಳ, ಈರೈದು ಸ್ಥಳ, ಅಷ್ಟಸ್ಥಳ, ನವಸ್ಥಳ, ತ್ರಿವಿಧ ಸ್ಥಳ, ಚತುರಾರ್ಗಮ ಸ್ಥಳ, ಪಂಚಮವರ್ಣ, ದಶವರ್ಣ, ಸಪ್ತವರ್ಣ, ಷಡ್ವರ್ಣ, ಏಕವರ್ಣ, ದ್ವವರ್ಣ ಸ್ಥಳಗಳಲ್ಲಿ ಮುಖವಿಲ್ಲ. ಪವಿತ್ರಾಂಕಿತಕ್ಕೆ ನೋಡಿ ಮಾಡುವ ಆರಂಭವೇನೂ ಇರುವುದಿಲ್ಲ. ಬಸವಣ್ಣನೇ ವಿಸ್ತಾರವೆನಗೆ, ಬಸವಣ್ಣನೇ ನಡೆ ನುಡಿಯನಗೆ, ಬಸವಣ್ಣನೇ ಗತಿ ಮಿತಿ ಎನಗೆ, ಬಸವಣ್ಣನೇ ಇಹಪರವೆನಗೆ, ಬಸವನಲ್ಲದೆ ಕಾಣೆ ಕಾಣ ಕಲಿದೇವರ ದೇವ. ಈ ವಚನವನ್ನು ನೋಡಿದಾಗ ಬಸವಣ್ಣನಲ್ಲಿ ಇಟ್ಟ ಅಖಂಡ ಭಕ್ತಿಯನ್ನು, ಆ ಪರಶಿವನಲ್ಲಿಟ್ಟಂಥ ಅಖಂಡ ಭಕ್ತಿಯನ್ನು ತಮ್ಮ ವಚನಗಳ ಮೂಲಕ ಮಡಿವಾಳ ಮಾಚಿದೇವರು ಹೀಗೆ ಪ್ರಸ್ತುತ ಪಡಿಸುತ್ತಾರೆ. ಮುಂದುವರಿದು ಇನ್ನೊಂದು ವಚನದಲ್ಲಿ ಮಡಿವಾಳ ಮಾಚಿದೇವರು ಹೀಗೆ ಹೇಳ್ತಾರೆ. ಲಿಂಗವಿಧಿಯೇ ಬಸವಣ್ಣ, ಜಂಗಮ ವಾರಿಧಿಯೇ ಬಸವಣ್ಣ, ಪ್ರಸಾದದ ತವನಿಧಿಯೇ ಬಸವಣ್ಣ, ಅನುಭಾವದ ಮೇರುವೇ ಬಸವಣ್ಣ, ಮಹಾಘನವ ನೊಡಗೂಡಿದಾತ ಬಸವಣ್ಣ ಕಾಣ ಕಲಿದೇವರ ದೇವ. ಹೀಗೆ ಬಸವಣ್ಣ ತನ್ನ ವಿಚಾರಗಳನ್ನು ಮತ್ತು ತನ್ನ ಮನದ ಅನಿಸಿಕೆಗಳನ್ನು ವಚನಗಳ ರೂಪದಲ್ಲಿ ಈ ರೀತಿಯಾಗಿ ಕೊಟ್ಟಿರುತ್ತಾರೆ. ಇನ್ನು ಎರಡು ವಚನಗಳನ್ನು ಹೇಳಿ ನನ್ನ ಈ ಗುರುಪ್ರಸಾದದ ಉಪನ್ಯಾಸವನ್ನು ಮುಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಕೊನೆಯದಾಗಿ ಎರಡು, ಎನ್ನ ಅಷ್ಟವಿಧಾರ್ಚನೆ ಶುದ್ಧವಾಯಿತಯ್ಯ, ನೀವು ಮೂರ್ತಿ ಕಿಂಗವಾದ ಕಾರಣ, ತನು ಶುದ್ಧವಾಯಿತಯ್ಯ, ನೀವು ಜಂಗಮವಾದ ಕಾರಣ, ಎನ್ನ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಂಗಗಳಳಿದವಯ್ಯ, ನೀವು ಜ್ಞಾನಲಿಂಗವಾದ ಕಾರಣ, ಇಂತಿ ಸರ್ವಾಂತದಲ್ಲಿ ಸನ್ನಿಹಿತವಾದೆನು ಕಾಣ ಕಲಿದೇವರ ದೇವ. ಹೀಗೆ ಅತ್ಯಂತ ಮಹತ್ವವಾದಂತಹ ವಚನಗಳನ್ನು ಮಡಿವಾಳ ಮಾಚಿದೇವರು ಕೊಟ್ಟವರಾಗಿದ್ದಾರೆ. ಕೊನೆಯದಾಗಿ, ಕಾಯಕದ ಕರಸ್ಥಲದಲ್ಲಿ ಗುರುಸ್ವಾಯತವ ಮಾಡಿದೆನು, ಕ್ರೋಧದ ಕಾರ್ಯದಲ್ಲಿ ಜಂಗಮ ಸ್ವಾಯತವ ಮಾಡಿದೆನು, ಲೋಭವಿಲ್ಲದ ಪ್ರಸಾದವ ಗ್ರಹಿಸಿದೆನು, ಇಂತಿ ತ್ರಿವಿಧದಲ್ಲಿ ಶುದ್ಧನಾದೆನು ಕಾಣ ಕಲಿದೇವರ ದೇವ. ಹೀಗೆ ಅಖಂಡ 512 ವಚನಗಳನ್ನು ರಚನೆಯನ್ನು ಮಾಡಿ ಇಡೀ ಶರಣಕುಲಕ್ಕೆ, ಮನುಕುಲಕ್ಕೆ ಶಕ್ತಿಯನ್ನು, ಭಕ್ತಿಯನ್ನು, ಮುಕ್ತಿಯನ್ನು ಮುಟ್ಟಿಸಿರುವಂತಹ ಮಡಿವಾಳ ಮಾಚಿದೇವರು ಬಸವಣ್ಣನವರ ಸಾಹಿತ್ಯ ಎಲ್ಲಿ ತನಕ ಇರುತ್ತದೆಯೋ ಅಲ್ಲಿಯವರೆಗೂ ಕೂಡ ಮಡಿವಾಳ ಮಾಚಿದೇವರ ಕಾಯಕ, ಮಡಿವಾಳ ಮಾಚಿದೇವರ ಶುದ್ಧ ಒಂದು ಶರಣ ತತ್ವ, ಮಡಿವಾಳ ಮಾಚಿದೇವರ ಈ ಒಂದು ವಚನಗಳು ಇರುತ್ತವೆ ಎನ್ನುವಂತಹ ನಾನು ಈ ಮಾತುಗಳನ್ನು ಹೇಳುವುದರ ಮೂಲಕ ನನಗೆ ಈ ವರ್ಷದ ಶ್ರಾವಣ ಮಾಸದ ಉಪನ್ಯಾಸದ ಮಾಲಿಕೆಯಲ್ಲಿ ಮಡಿವಾಳ ಮಾಚಿದೇವರನ್ನು ಕುರಿತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಪರಮಪೂಜ್ಯ ಶರಣಬಸವಪ್ಪ ಅಪ್ಪಾಜಿಯವರ ಪಾದಗಳಿಗೂ, ಪರಮಪೂಜ್ಯ ಅವ್ವಾಜಿಯವರ ಪಾದಕಮಲಗಳಿಗೂ, ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಪಾದಕಮಲಗಳಿಗೂ, ಹಾಗೂ ಶರಣಬಸವ ವಿಶ್ವವಿದ್ಯಾಲಯದ ಮತ್ತು ಶರಣಬಸವ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಅಣ್ಣ ಎಂದೇ ಖ್ಯಾತಿಗಳಾದ ಬಸವರಾಜ್ ದೇಶ್ಮುಖ್ ಸರ್ವರಿಗೂ, ವಿಶ್ವವಿದ್ಯಾಲಯದ ಕುಲಪತಿಗಳಿಗೂ, ಕುಲಸಚಿವರಿಗೂ ಮತ್ತು ವಿಶ್ವವಿದ್ಯಾಲಯದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಈ ಶರಣ ಸಂಸ್ಥಾನದ ಎಲ್ಲ ಮಹಿಮರಿಗೂ, ಶರಣೆಯರಿಗೂ ಮತ್ತು ಮಾಧ್ಯಮದ ಮಿತ್ರದವರಿಗೂ ಮತ್ತು ಈ ಎಲ್ಲ ಉಪನ್ಯಾಸಗಳನ್ನು ಶರಣರ ಒಂದು ಕಾಯಕ ದಾಸೋಹವನ್ನು ಕುರಿತು ಮಹತ್ವವಾದಂತಹ ಉಪನ್ಯಾಸವನ್ನು ಪ್ರಚಾರ ಮಾಡುತ್ತಿರುವಂತಹ ಪತ್ರಿಕಾ ಮಾಧ್ಯಮದವರಿಗೂ, ಅಂತರ್ವಾಣಿ ನಿರ್ದೇಶಕರಿಗೂ, ಅಂತರ್ವಾಣಿಯ ಎಲ್ಲ
ತಂಡದವರಿಗೂ ಹಾಗೂ ಶರಣಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯರಿಗೂ, ಎಲ್ಲ ಉಪನ್ಯಾಸ ಸಹೋದರ ಸಹೋದರಿಯರಿಗೂ ಮತ್ತು ಎಲ್ಲ ಶಿವಶರಣರಿಗೂ, ಕಲಬುರಗಿ ಮಹಾನಗರದ ಈ ಕಲ್ಯಾಣ ಕರ್ನಾಟಕ ನಾಡಿನ ಸಮಸ್ತ ಶರಣರಿಗೂ ಕೂಡ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಈ ಉಪನ್ಯಾಸಕ್ಕೆ ಮಂಗಳವನ್ನು ಹಾಡ್ತೇನೆ. ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಧನ್ಯವಾದಗಳು.